ರೈತನೆಂಬ ಶ್ರೀಯು ನೀಡುವನು ತನ್ನ ಬೆವರ ಹರಿಸಿ ದುಡಿದ ಫಲವನ್ನು ಬಂದಷ್ಟು ದುಡ್ಡು ಬರಲಿ ಎಂದು ಕೇಳಿದಷ್ಟಕ್ಕೆ ಕೊಟ್ಟು ನಷ್ಟವ ಸಾಲವಾಗಿ ಪಡೆದು ತನ್ನ ಬದುಕನ್ನೇ ಎರವಲಾಗಿ ಇಟ್ಟು ಮಕ್ಕಳು ಮಡದಿಯ ಸರಪಳಗೆ ಸಿಕ್ಕು ತನ್ನ ಬಗ್ಗೆ ತಾ ಮರೆತು ಅವರ ಕ್ಷೇಮವೇ ತನ್ನ ಕ್ಷೇಮವೆಂದು ಎಲ್ಲದರಲ್ಲೂ ತನ್ನನ್ನು ತಾ ಕಷ್ಟವೆಂಬ ಬೆಂಕಿಯಲ್ಲಿ ದೂಡಿಕೊಂಡು ಬಿಡುವನು. ತನ್ನ ಮೇಲಿರದ ನಂಬಿಕೆಯೂ ವರುಣನ ಮೇಲಿಟ್ಟು ತನ್ನ ತಾ ಮರೆತು ಪೈರನ್ನ ತನ್ನ ಮಗುವಂತೆ ಸಾಕುವ ಹೃದಯವಂತ ನಮ್ಮ ರೈತನಿಗೆ ಅವನಿಗೊಂದು ನನ್ನ ಸಲಾಂ. ಜೀವನದಲ್ಲಿ ಕಷ್ಟಪಟ್ಟು ಬಿಸಿಲು ಮಳೆಗೆನ್ನದೆ ಮೈ ಬಗ್ಗಿಸಿ ದುಡಿದ ಬೆಳೆ ಬೆಳೆಯುತ್ತಾನೆ, ಫಸಲು ಬೆಳೆದು ಮಾರಾಟ ಮಾಡ್ತಾನೆ. ಲಾಭಕ್ಕಿಂತ ಹೆಚ್ಚು ಆತನ ಫಸಲಿನಿಂದ ನಾವೆಲ್ಲರೂ ಮೂರು ಹೊತ್ತು ಊಟ ಮಾಡ್ತಿದ್ದೇವೆ. ಆದರೆ ಆತನ ಜೀವನದ ಬಗ್ಗೆ ನಾವೇನು ಚಿಂತಿಸುವುದಿಲ್ಲ ಎಂಬುದಲ್ಲೂ ಲೋಕರೂಢಿ. ವಿಶೇಷವಾದ ಒಂದು ವಿಡಿಯೋ ಹಾಕಿದ್ದೀನಿ ರೈತನ ಬಗ್ಗೆ, ನೋಡಿ ಶೇರ್ ಮಾಡಿ. ಮಾರ್ನಿಂಗ್ 7 ಗಂಟೆಗೆ ನಾನೊಂದು ಬೇರೆ ಕೆಲಸಕ್ಕೆ ಒಂದು ಹಳ್ಳಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಆ ವೀಡಿಯೋದಲ್ಲಿ ಕಾಣಿಸ್ತಿರ್ತಕ್ಕಂಥ ಆ ಪುಟ್ಟ ಬಾಲಕ ಸ್ಕೂಲ್ ರಜೆ ಇದೆ ಅಂದ್ಕೊಂಡು ಮಾರ್ನಿಂಗ್ 7 ಗಂಟೆಗೆ ಊಟ ಮಾಡ್ತಿರೋದು ಅನ್ನ ಮೊಸರು ಕೆಂಪು ಖಾರನ್ನು ತಿಂದು ತನ್ನ ಕೆಲದಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಆ ಶೇಂಗವನ್ನು ಕೂಡ ತಮ್ಮ ಬೇರೆಗೆ ವ್ಯಾಪಾರ ಮಾಡಬೇಕಂತ ಹೋಗ್ತಿದ್ದಾನೆ. ತಂದೆ ತಾಯಿಗೆ ಹೆಲ್ಪ್ ಮಾಡಬೇಕನ್ನೋ ಆ ಹುಡುಗನ ಹಂಬಲ ಎಷ್ಟಿತ್ತು ಅಂದರೆ ತುಂಬಾ ಕಾಳಜಿಯಾಗಿತ್ತು. ಆ ಗುಡಿಸಲಿನಲ್ಲಿ ಅವನು ನಿದ್ದೆ ಮಾಡಬೇಕು, ಆ ಗುಡಿಸಲಿನಲ್ಲಿ ತನ್ನನ್ನು ವಿಶ್ರಾಂತಿ ಕಳಿಬೇಕು. ರಾತ್ರಿ ಮಳೆಗೆನ್ನದೆ ಬಿಸಿಲೆನ್ನದೆ ಹುಳ ಚೋಳು ಹಾವು ಬೇರೆ ಬೇರೆ ಯಾವುದಕ್ಕೂ ಅಂಜದೆ ಆ ಹುಡುಗ ತನ್ನ ಕೆಲಸ ಮಾಡ್ತಿದ್ದಾನೆ. ಇಂಥ ಹುಡುಗರು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು ಅನ್ನೋದ್ರಿಂದ ಈ ವಿಡಿಯೋ ಮಾಡ್ತೀನಿ. ಇದರ ಹಿಂದಿನ ಉದ್ದೇಶ ಇಷ್ಟೇ, ಎಷ್ಟೋ ರೈತರು ಬಡತನದಿಲ್ಲದರೆ ಎಷ್ಟೋ ರೈತರು ತುಂಬ ಕಷ್ಟಪಟ್ಟಿದ್ದಾರೆ ಅನ್ನೋದ್ರಿಂದ ಈ ವಿಡಿಯೋ. ಸುಮ್ಮನೆ ನೋಡಿದೆ ನಾನು, ಯಾಕಂದ್ರೆ ಸ್ವಲ್ಪ ಖರ್ಚು ಮಾಡ್ರಿ. ಹ್ಞೂ ರೀ, ಇನ್ನು ಅಲ್ಲಿ 10 ಪೈಪ್ ತಂದಿದ್ದೆ. ಹ್ಞೂ, ವಾಲು ಅದು ಇದು ಮತ್ತು ಪೈಪು ಮುಂದೆ. ಹಾಂ ಹಾಂ ಹಾಂ, ಹಾಗೆ ಇದು ಮಾಡಿ ಅಲ್ಲಿ ಎಲ್ಲ ಪ್ಲಾನ್ ಸಿಫ್ಟ್ ಮಾಡಿದ್ವಿ. ಓಹೋ ಹೋ, ಯಾಕಂದ್ರೆ ಇದು ನಮ್ಮ 4 ಇಂಚ್ ನೀರು ಐತೆ. ಹ್ಞೂ, ಚಲೋ ಐತೆ ನೀರು, ಅನುಕೂಲ ಐತೆ. ಅದ್ರ ಸಲುವಾಗಿ ಇದನ್ನ ಇದನ್ನು ಮಾಡಿದ್ವಿ. ಮಾಡಿ ರೊಕ್ಕ ಖರ್ಚು ಮಾಡ್ಕೊಂಡು. ಇಲ್ಲೆಲ್ಲ ಪ್ಲಾನ್ ಸಿಕ್ಕಿ ಮಾಡೀನಿ ಬಂದು. ಹ್ಞೂ, ಇದು ಪೆಂಡಿಗೆ ಹಾಕಿ ಇಂಥ ಸುರಿಕೆಟ್ ಕೊಟ್ಟಿಲ್ಲಂದ್ರೆ ಇದೀಗ ಅಷ್ಟಕ್ಕೆ ಹೋಗುತ್ತೆ. ಅಷ್ಟಕ್ಕೆ ಹೋಗುತ್ತಾ? ಇಷ್ಟೆಲ್ಲ ಒಂದ್ಗೆ ಕೈತಿ ನೋಡ್ರಿ ಸರ್, ಮಂತ್ ಬೆಳೆದ ಹೌದಲ್ಲ, ಒಂದೇ ಸಲ ಕೈತಿ. ಹ್ಞೂ, ಅಷ್ಟು ಪೈಪ್ ಕೂಡ ತಂದ್ಬಿಟ್ಟು ನೀವು ಅಡ್ಡಿ ಇಲ್ಲ ಇಲ್ಲಿ ಪೈಪ್. ಬಟ್ ಭೂಮಿನ ಸ್ವಲ್ಪ ಬಿರಿಸಿದಂಗೆ ಯಾಕೆ ಇದು? ಹ್ಞೂ ರೀ, ಸ್ವಲ್ಪ ಇದು ಏನು ಮಾಡೋದು, ಎಲ್ಲ ನಿನ್ನೆರ ಮಾಡ್ದ ನೋಡ್ರಿ, ಕುಂಟಿ ಹೊಡೆದಾಗೇನ. ಈಗ ನಾಳೆ ಬಿಸಿಲುಗಟ್ಟು ಸ್ವಲ್ಪ ಬಿಡಬೇಕು. ಹಾಂ, ಬಿಸಿಲುಗಟ್ಟು ಬಡಿಸ್ಬೇಕಾಯ್ತದ. ಬಿಸಿಲು ಎಲ್ಲಿ, ಇಲ್ಲಿವರೆಗೆ ಯಾರು ಬಿಸಿಲಾಗೈತ್ರಿ ಈಗ? ಹೌದಾ? ಹ್ಞೂ, ಏನೇನು ಮಾಡಿಲ್ಲ ರೀ. ಹೌದಾ? ಸುಗ್ಗಿ ಆಗಿದ್ದು ಏನೂ ಮಾಡಿಲ್ಲ ರೀ. ಅಲ್ಲ, ಹಿಂಗೆ ಬೀಳಿ, ಹಂಗೆ ಬೀಳೈತಿ. ಹ್ಞೂ, ಯಾರು ಇದ್ರು ನೋಡಿರಿ ಸರ್, ಮಾಡಿದ್ರು ಕೊಟ್ಬಿಡ್ತೀವಿ. ಏ, ನಾವೇನು ಮಾಡೋ, ಬ್ಯಾಂಕ್ನವ್ರು ಹಂಗಲ್ರಿ ಸರ್, ರೈತರು ರೀ. ರೈತರಾ? ಹಿಂಗಾಗ್ಬಿಡೈತೆ ನಮಗೆ. ನಿಮ್ಮ ಹೆಣ್ಮಕ್ಳು ತೊಗೊಂಡ್ರಿ ಸಾಲ ಏನೋ? ಇಲ್ಲ ಇಲ್ರಿ, ನಾ ಇಲ್ಲ ಇಲ್ರಿ. ನಿಮ್ಮ ನೋದು ತೊಗೊಂಡ್ರಲ್ಲ? ಹ್ಞೂ. ಬಂಗಾರ ಸರ್ ಇತ್ತಲ್ಲ, ಕಟ್ಟಿದ್ರ ಮಗಳದು? ಹ್ಞೂ, ಕಟ್ಟಿ ಬಿಡ್ಸ್ಕೊಂಡ್ರಲ್ಲ. ಇದ ನೋಡ್ರಿ, ಈಗ ಒಂದು 4,000 ರೂಪಾಯಿ ಗೊಬ್ಬರ ತಂದಿನ್ರಿ. ಏ, ಗೊಬ್ಬರದ ರೇಟ್ ನೋಡಲ್ಲ ರೀ. ಐತ್ರಿ 10 ಎಕರೆ. ಏನ ನೀರಿಂದ ಅನುಕೂಲ ಅಲ್ರಿ ನಿಮ್ಗೆ? 4 ಇಂಚ್ ನೀರು ಐತ್ರಿ ಸರ್. ಏ, ಸಾಕು ಮತ್ತೆ ಏನು ತೊಂದ್ರೆ ಇಲ್ರಿ. ಏನಾದ್ರಾಗ ಏನ್ರ, ನಿಮ್ ದುಡ್ಡಿನಾಗ ಏನು ಬಳಸಿಲ್ರಿ? ನಾ ಹಂಗೈತೆ, ಇದಕ್ಕೆ ಹಾಕಿರಲ್ಲ. ಅಲ್ಲಿ ಹೆಣ್ಮಕ್ಳು ಸೇರ ತೊಗೊಳ್ರಿ, ಸಾಲ ಮತ್ತೆ ಕೊಡ್ತೀವಿ. ಹೌದ್ರಿ? ಹಾಂ, ಮತ್ತೆ ಅವ್ರದ್ದು ಯಾಕೆ ಬಿಡ್ತೀರಿ? ಕೇಳ್ತೀನಿ ಅಲ್ಲ, ಅನುಕೂಲ ಆದ್ರೆ ತೊಗೊಳ್ರಿ, ಸುಮ್ಮನೆ ಅದಕ್ಕೆ ಅವಶ್ಯಕತೆ. ರೂಪಾಯಿ ದಿಪ್ಪಿ ತಗೊಂಡ್ರಿ ತೊಗೊಂಡು ಖರ್ಚು ಸಾಲ ಎಷ್ಟು ರೀ? 70,000 ರೂಪಾಯಿ ನಂದು ಕಟ್ಟಿದ್ವಿ, ಹೆಣ್ಮಕ್ಳದು ಬಡ್ಡಿ ಸೋಚಿದ್ರೆ ಸುಮ್ಮನೆ. ಹ್ಞೂ ರೀ, ಸುಮ್ಮನೆ ಕಟ್ಟಿಬಿಟ್ಟಿವ್ರಿ ಸರ್. ಈಗ ಇದಿಷ್ಟು ಬಿಟ್ಕೊಂಡ್ಕೊಂತೀನಿ ರೀ, ಈಗ ನಾಳೆ ಇದಕ್ಕೆ ಬೀಜ. ಹಗಲಿರುಳು ದುಡಿಯುವಂಥ ರೈತರ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಒಂದೊಂದು ರೈತರ ಒಂದೊಂದು ದುಃಖದ ಬರುವಂಥ ಸನ್ನಿವೇಶಗಳು, ಎರಡೂ ವಿಡಿಯೋಗಳು ನಿಮ್ಮ ಮನಸ್ಸಿಗೆ ಹತ್ತಿರದ ಒಂದು ನನಗೂ ಗೊತ್ತು. ಇಂಥ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.